ಪ್ರೇಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮೃಗಶಿರ ನಕ್ಷತ್ರದ ಯುಗಾದಿ ಹಬ್ಬದ ಫಲಗಳೇನು ಅಂತ ತಿಳ್ಕೊಳ್ಳೋಣ ಈ ಯುಗಾದಿ ಹಬ್ಬದಲ್ಲಿ ಶ್ರೀ ಶುಭಕೃತ ನಾಮ ಸಂವತ್ಸರದಲ್ಲಿ ಮೃಗಶಿರ ನಕ್ಷತ್ರಕ್ಕೆ ಯಾವ ರೀತಿಯ ಫಲಗಳೇನು ಒಂದು ಗೋಚಾರದಲ್ಲಿ ಸೂಚಿಸ್ತಾ ಇದೆ ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರ ದ್ವಿಪಾದ ನಕ್ಷತ್ರ ಎರಡೆರಡು ಪಾದಗಳು ಎರಡೆರಡು ರಾಶಿಯಲ್ಲಿ ಸ್ಥಿತವಾಗುವಂತಹದ್ದು ವೃಷಭ ರಾಶಿ ಮತ್ತು ಮಿಥುನ ರಾಶಿ ಈ ಎರಡೂ ರಾಶಿಗೂ ಸಹ ಸ್ಪ್ಲಿಟ್ ಆಗುತ್ತೆ ಮತ್ತು ಈ ನಕ್ಷತ್ರದ ಅಧಿಪತಿ ಕುಜನಾಗಿರ್ತಾನೆ ಈ ಒಂದು ವೃಷಭ ರಾಶಿಯಾಗಿರಲಿ ಅಥವಾ ಮಿಥುನ ರಾಶಿಯಾಗಿರಲಿ ಈ ಮಹಾವರ್ಷದಲ್ಲಿ ಶ್ರೀ ಶುಭಕೃತ ನಾಮ ಸಂವತ್ಸರ ಯಾವ ರೀತಿಯ ಫಲಗಳನ್ನು ಕೊಡಬಹುದಪ್ಪ ಮೃಗಶಿರ ನಕ್ಷತ್ರಕ್ಕೆ ಅಂತ ನೋಡೋದಾದರೆ ಹಣದ ವಿಚಾರದಲ್ಲಿ ಯಾವುದೇ ಕೊರತೆ ನಿಮಗೆ ಬರೋದಿಲ್ಲ ಗೋಚಾರದ ರೀತಿಯ ಅದೇ ರೀತಿಯಾಗಿ ನಿಮಗೆ ಜಾತಕವೂ ಸಹ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರತಕ್ಕಂಥ ಆದಾಯವನ್ನು ನೋಡ್ತೀರಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಆದಾಯವನ್ನು ನೋಡ್ತೀರಿ ಅದಕ್ಕೆ ಮೂಲ ಜಾತಕಗಳ ಪರಿಶೀಲನೆ ಬಹಳಷ್ಟು ಅಗತ್ಯ ಮೂಲ ಜಾತಕಗಳನ್ನು ತೋರಿಸ್ಕೊಳ್ಳದೆ ಇರ್ತಾ ಇದ್ದರೆ ಅದು ಕಷ್ಟವಾಗ್ತದೆ ಸುಮ್ಮನೆ ಗೋಚಾರದ ಫಲಗಳನ್ನು ನೋಡಿಕೊಂಡು ಅಯ್ಯೋ ನನಗೇನು ಆಗಲಿಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಯಾರೂ ಹೊಂದಬಾರದು ಸೊ ಹಾಗಾಗಿ ಮೂಲ ಜಾತಕದ ಪರಿಶೀಲನೆಯ ಜೊತೆಗೆ ಗೋಚಾರದ ಫಲಗಳನ್ನು ಅಪ್ಲೈ ಮಾಡಿಕೊಳ್ಳುವಂಥದ್ದು ಆರ್ಥಿಕ ಪರಿಸ್ಥಿತಿಗಳು ತುಂಬ ಚೆನ್ನಾಗಿರುವಂಥದ್ದು ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿರುತ್ತೆ ಯಾರಾದರೂ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿದ್ದರೆ ನಿಮಗೆ ಖಂಡಿತವಾಗಲೂ ಬಹಳ ಅನುಕೂಲವಾಗುವಂತಹ ವಾತಾವರಣವೇ ಇದೆ ರತ್ನಗಳ ವ್ಯಾಪಾರಸ್ಥರು ಯಾರಿದ್ದೀರಿ ಭೂಗರ್ಭಶಾಸ್ತ್ರಜ್ಞರು ಯಾರಿದ್ದೀರಿ ಅವರಿಗೆಲ್ಲ ಸಹ ನಿಮ್ಮ ನಿಮ್ಮ ವೃತ್ತಿಯಾನುಸಾರ ಬಡ್ತಿ ಸಿಗ್ತಕ್ಕಂಥದ್ದು ಮತ್ತು ಇನ್ಕ್ರಿಮೆಂಟ್ಗಳು ಸಿಗ್ತಕ್ಕಂಥದ್ದು ಎಲ್ಲ ಆಗುತ್ತೆ ಯಾರಿಗಾದರೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆ ಆಗೋ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ ಒಂದು ವಿವಾಹದ ಭಾಗ್ಯ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗತಕ್ಕಂಥದ್ದು ಒಂದು ಮೃಗಶಿರ ನಕ್ಷತ್ರದವರಿಗೆ ಈ ವರ್ಷ ಬಹಳ ಚೆನ್ನಾಗಿರತಕ್ಕಂಥ ಮದುವೆ ಯೋಗ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಪ್ರೇಮ ವಿವಾಹಕ್ಕೂ ಸಹ ತುಂಬ ಸುಸಂದರ್ಭ ಅಂತ ಹೇಳಬಹುದು ಜೊತೆಗೆ ಮದುವೆಯಾಗಿರುತ್ತೆ ಈಗ ಮದುವೆ ಮುರಿದು ಬಿದ್ದಿರುತ್ತೆ ಮರು ವಿವಾಹಕ್ಕೂ ಸಹ ಮೃಗಶಿರ ನಕ್ಷತ್ರದವರಿಗೆ ಶ್ರೀ ಶುಭಕೃತ ನಾಮ ಸಂವತ್ಸರ ಬಹಳ ಶುಭ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರಿಗೂ ಬಹಳ ಶುಭವನ್ನು ತೋರಿಸುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಯಾರು ರೋಹಿಣಿ ನಕ್ಷತ್ರದ ನಂತರದಲ್ಲಿ ಬರ್ತಕ್ಕಂತಹ ಈ ಮೃಗಶಿರ ನಕ್ಷತ್ರ ವೃಷಭ ರಾಶಿಗೆ ಸೇರ್ತಕ್ಕಂಥವರಿಗೆ ಒಂದು ಸರ್ಕಾರಿ ಉದ್ಯೋಗಿಗಳು ಯಾರಿದ್ದೀರಿ ಅವರಿಗೆಲ್ಲ ಸಹ ಲಾಭಗಳು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಮೃಗಶಿರ ನಕ್ಷತ್ರ ಮಿಥುನ ರಾಶಿಗೆ ಯಾರು ಸೇರ್ತೀರಿ ಆ ಮಿಥುನ ರಾಶಿಗೆ ಸೇರ್ತಕ್ಕಂಥವರಿಗೆ ನಿಮಗೆ ಪ್ರಮೋಷನ್ಸ್ಗಳು ಬರ್ತಕ್ಕಂಥದ್ದು ಇನ್ಕ್ರಿಮೆಂಟ್ಗಳು ಬರುವಂಥದ್ದು ಜಾಸ್ತಿ ಆಗುತ್ತೆ ಅದೇ ಮೃಗಶಿರ ನಕ್ಷತ್ರ ಒಂದು ವೃಷಭ ರಾಶಿಯಾಗಿದ್ದರೆ ನಿಮಗೆ ಒಂದು ಸರ್ಕಾರಿ ಕೆಲಸ ಸಿಗತಕ್ಕಂಥದ್ದು ಈ ಕಡೆ ರಾಶಿಗೆ ಬಂದರೆ ಪ್ರಮೋಷನ್ಗಳು ಇನ್ಕ್ರಿಮೆಂಟ್ಗಳು ಜಾಸ್ತಿ ಆಗೋದು ಆಗುತ್ತೆ ಸೊ ಹಾಗಾಗಿ ಬಹಳ ಶುಭಯೋಗವಿದೆ ಸ್ವಲ್ಪ ರ್ಯಾಶ್ ಡ್ರೈವಿಂಗನ್ನು ಕಮ್ಮಿ ಮಾಡಿ ರಾತ್ರಿ ಹೊತ್ತು ಮತ್ತು ಒಂದು ಸರಿಯಾಗಿ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ ಯಾಕಂದರೆ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳಿರುತ್ತವೆ ಹುಷಾರಾಗಿ ಡ್ರೈವಿಂಗಲ್ಲಿ ಹುಷಾರಾಗಿರಿ ಯಾಕಂದರೆ ಕುಜನಾಧಿಪತಿ ಆಕ್ಸಿಡೆಂಟ್ ಕಾರಕ ಅವನೇ ನಿಮ್ಮ ನಕ್ಷತ್ರಾಧಿಪತಿಯೂ ಸಹ ಅವನೇ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರೋದು ಭಾರಿ ಒಳ್ಳೆಯದು ಸೊ ಹಾಗಾಗಿ ಈ ಮೃಗಶಿರ ನಕ್ಷತ್ರದವರು ಒಳ್ಳೆಯದಿದೆ ಒಳ್ಳೆಯದ್ದಾಗಿ ಉಪಯೋಗಿಸ್ಕೊಳ್ಳಿ ಜಾತಕದ ಪರಿಶೀಲನೆ ನಂತರ ನಿಮಗೆ ಇನ್ನೆಷ್ಟು ಶುಭ ಫಲಗಳು ಇದೆ ಅಂತ ಗೊತ್ತಾಗುತ್ತೆ ಸೊ ಜಾತಕ ತೋರಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು